ಸ್ಟೂಡೆಂಟ್ಸ್, ಇನ್ಫ್ಲೇಷನ್ ಅಕೌಂಟಿಂಗ್ ಅಲ್ಲಿ ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಅದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಯಾವ್ದಾಗಿರ್ಬೇಕು ಅಂದ್ರೆ ಪ್ರೈಸ್ ಲೆವೆಲ್ ಚೇಂಜಸ್ ಆಗಿರೋ, ಓಕೆನಾ, ಏನದು ಪ್ರೈಸ್ ಲೆವೆಲ್ ಚೇಂಜಸ್ ಆಗಿರೋ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಜನರಲ್ ಆಗಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂದ್ರೆ ಏನಪ್ಪಾ ಅಂದ್ರೆ ಓಪನಿಂಗ್ ಸ್ಟಾಕ್, ಓಕೆನಾ, ಪ್ಲಸ್ ಪರ್ಚೇಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬರುತ್ತೆ. ಅದೇ ಫಾರ್ಮೆಟ್ ಅಲ್ಲೇ ಬರ್ತೀವಿ ನೋಡಿ, ಓಪನಿಂಗ್ ಸ್ಟಾಕ್ ಆಫ್ ಗೂಡ್ಸ್, ಕ್ಲೋಸ್ ಪರ್ಚೇಸ್ ಆಫ್ ಗೂಡ್ಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಗೂಡ್ಸ್, ಎಲ್ಲ ಇದೇ ತರಾನೇ ಬರ್ದಿರ್ತಕ್ಕಂಥದ್ದು, ಹೌದಾ. ಈಗ ನಾವು ಇದರದ್ದು ಇಂಡೆಕ್ಸ್ ಕಾಸ್ಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಇಂಡೆಕ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದಕ್ಕೆ ನನ್ನ ಹತ್ರ ಒಂದು ಕ್ವಶನ್ ಇದೆ, ಆ ಕ್ವಶನ್ ಓದಿದ ಮೇಲೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸಿ, ಫ್ರಮ್ ದ ಫಾಲೋಯಿಂಗ್ ಡೀಟೈಲ್ಸ್ ಫೈಂಡ್ ಔಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕ್ಲೋಸಿಂಗ್ ಸ್ಟಾಕ್ ಯೂಸಿಂಗ್ ಫಿಫೋ ಮೆಥಡ್ ಅಂತ ಹೇಳಿದ್ದಾನೆ. ಹಾಗಾದ್ರೆ ನಾವು ಕ್ಲೋಸಿಂಗ್ ಸ್ಟಾಕ್ ನ ಮಾಡಬೇಕಾದ್ರೆ ಯಾವ ಮೆಥಡ್ ಅಲ್ಲಿ ಮಾಡಬೇಕಂತೆ, ಫಿಫೋ ಮೆಥಡ್ ಅಲ್ಲಿ ಮಾಡಬೇಕಂತೆ. ಯಾವ ಮೆಥಡ್ ಅಲ್ಲಿ ಮಾಡಬೇಕಂತೆ, ಫಿಫೋ ಮೆಥಡ್ ಅಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್, ಓಕೆನಾ. ಇದರಲ್ಲಿ ಓಪನಿಂಗ್ ಸ್ಟಾಕ್ 2013 ಅಲ್ಲಿ 40,000, ಪರ್ಚೇಸಸ್ ಡ್ಯೂರಿಂಗ್ ದಿ ಇಯರ್ 2 ಲ್ಯಾಕ್ಸ್, ಕ್ಲೋಸಿಂಗ್ ಸ್ಟಾಕ್ ಮಾರ್ಚ್ 2014 30,000, ಓಪನಿಂಗ್ ಪ್ರೈಸ್ ಲೆವೆಲ್ ಇಂಡೆಕ್ಸ್ 80, ಆವರೇಜ್ ಲೆವೆಲ್ ಈಸ್ 125, ಕ್ಲೋಸಿಂಗ್ ಈಸ್ 140 ಅಂತ ಕೊಟ್ಟಿದ್ದಾರೆ ನೋಡಿ. 80, 125, 140 ಇದು ಓಪನಿಂಗ್ ಕ್ಲೋಸಿಂಗ್, ಇದು ಏನಿದು ಆವರೇಜ್, ಓಕೆನಾ. ಈಗ ಫಸ್ಟ್ ನಮ್ಗೆ ಓಪನಿಂಗ್ ಸ್ಟಾಕ್ ಎಷ್ಟಿದೆ ಅಂತ ನೋಡೋಣ. ಓಪನಿಂಗ್ ಸ್ಟಾಕ್ ಆಫ್ ಗೂಡ್ಸ್ ಎಷ್ಟಿದೆ ಮಾತ್ರ 40,000 ಇದೆ, ಕರೆಕ್ಟಾ ನೋಡಿ. ಹಿಸ್ಟಾರಿಕಲ್ ಕಾಸ್ಟ್ ಓಪನಿಂಗ್ ಸ್ಟಾಕ್ ಎಷ್ಟಿದೆಯಪ್ಪ ಅಂದ್ರೆ 40,000 ಇದೆ, ಇದರದ್ದು ಓಪನಿಂಗ್ ಇಂಡೆಕ್ಸ್ ಎಷ್ಟಿದೆ 80 ಇದೆ, ಹಾಗೆ ಕ್ಲೋಸಿಂಗ್ ಇಂಡೆಕ್ಸ್ ಎಷ್ಟಿದೆ 140 ಇದೆ. ಹಾಗಾದ್ರೆ ಎಷ್ಟು ಬರುತ್ತೆ ಹೇಳಿ ಅಂತ, ಇಲ್ಲ 40 70,000 70,000 ಓಪನಿಂಗ್ ಸ್ಟಾಕ್, ಇಂಡೆಕ್ಸ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ಬರುತ್ತೆ, ಓಕೆನಾ. ನೆಕ್ಸ್ಟ್ ಪರ್ಚೇಸ್ ಆಫ್ ಗೂಡ್ಸ್ ನೋಡಿ, ಟೋಟಲ್ ಪರ್ಚೇಸಸ್ 2 ಲ್ಯಾಕ್ ರುಪೀಸ್ ಅಷ್ಟು ಗೂಡ್ಸ್ ನ ಪರ್ಚೇಸ್ ಮಾಡಿದೀವಿ. ಯಾವಾಗ ಮಾಡಿದೀವೋ ಗೊತ್ತಿಲ್ಲ, ನಾವೇನ್ ಅನ್ಕೋಣ ಅಂದ್ರೆ ಮಿಡ್ಲ್ ಆಫ್ ದ ಇಯರ್ ಅಲ್ಲಿ ಮಾಡಿದ್ದಾರೆ ಅಂತ ಅನ್ಕೋಣ. ಮಿಡ್ಲ್ ಆಫ್ ದ ಇಯರ್ ಅಂದ್ರೆ ಆವರೇಜ್ ತಗೊಳ್ಬೇಕು, ಆವರೇಜ್ ಎಷ್ಟಿದೆ ಅಂದ್ರೆ 125 ಇದೆ, ಕರೆಕ್ಟಾ. ಕ್ಲೋಸಿಂಗ್ ಯಾವಾಗ್ಲೂ 140 ತಗೊಳ್ಬೇಕಾಗುತ್ತೆ. ಎಷ್ಟು ಬರುತ್ತೆ ಹೇಳಿ, 2,24,000 ಅಲ್ಲಿಗೆ ಒಟ್ಟು ಆಡ್ ಮಾಡಿದ್ರೆ 2,94,000 ಬರುತ್ತೆ ನೋಡಿ. ಫಿಫೋ ಮೆಥಡ್ ನಲ್ಲಿ ಮಾಡ್ಬೇಕಾದ್ರೆ ಇದೊಂದೇ ಪಾಯಿಂಟ್ ಚೆನ್ನಾಗಿ ನಾವು, ಇದೆಲ್ಲದಕ್ಕೂ ಸೇಮ್, ಇದನ್ ಮಾತ್ರ ತುಂಬಾ ಇಂಪಾರ್ಟೆಂಟ್. ಏನು ಕ್ಲೋಸಿಂಗ್ ಸ್ಟಾಕ್ ನ ಮಾಡ್ಬೇಕಾದ್ರೆ ಫಿಫೋ ಮೆಥಡ್ ಅಲ್ಲಿ ಮಾಡ್ಬೇಕಾದ್ರೆ ನಾವು ಯಾವಾಗ್ಲೂ ಕೂಡ ಎಷ್ಟಿದ್ಯಪ್ಪ ಕ್ಲೋಸಿಂಗ್ ಸ್ಟಾಕ್ ನಮ್ಮ ಹತ್ರ 30,000 ಇದೆ, ಕರೆಕ್ಟಾ. ಇದರದ್ದು ನಾವು ಆವರೇಜ್ ತಗೊಳ್ಬೇಕಾಗುತ್ತೆ, ಯಾವಾಗ ಕ್ಲೋಸಿಂಗ್ ಸ್ಟಾಕ್ ಯಾವಾಗ ಏನ್ ತಗೊಳ್ಬೇಕಾಗುತ್ತೆ, ಆವರೇಜ್ ಇಂಟು 140 ಕ್ಲೋಸಿಂಗ್ ಇಂಡೆಕ್ಸ್ ಎಷ್ಟು ಬರುತ್ತೆ, 33,600 ಇಲ್ಲಪ್ಪ, ಇನ್ನೊಂದ್ಸರಿ ನೋಡೋದು, 30,000 × 140 / 125 35,000 ಬರ್ತಾ ಇದೆ, 33,600 ಬರ್ತಾ ಇದೆಯಾ ಪಕ್ಕನಾ? ನೀನ್ ಹೇಳಿದ್ಮೇಲೆ ನಾನು ಹೇಳ್ತಾ ಇದ್ದೀನಿ ನಿಮ್ ಮಾತನ್ನ. ಅಲ್ಲಿಗೆ ನಮ್ಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು ಬರ್ತಾ ಇದೆ, 2,60,400 ಬರ್ತಾ ಇದೆ, ಓಕೆ. ಇಷ್ಟೇ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಂಡೆಕ್ಸ್ ಮಾಡೋದಕ್ಕೋಸ್ಕರ. ಇದು ಫಿಫೋ ಮೆಥಡ್, ಲೀಫೋ ಮೆಥಡ್ ಅಲ್ಲಿ ಚೇಂಜ್ ಆಗುತ್ತೆ ಹೆಂಗೆ ಅಂತ ನಾ ಹೇಳ್ಕೊಡ್ತೀನಿ ನೆಕ್ಸ್ಟ್ ಸಮ್ಮಲ್ಲಿ ಬರ್ಕೊಡ್ತೀನಿ.